ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನಿಮ್ಮ ಕಾಂಗ್ರೆಸ್ ಸ್ಥಾನ ಎಷ್ಟು ಪಡ್ಕೊಂಡಿದೆ ಅಂತ? ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಶಿರಾ ಕ್ಷೇತ್ರದ ಮತದಾರರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಮತವನ್ನು ನೀಡಿದ್ದಾರೆ. ಸುಮಾರು 535 ಪಂಚಾಯತಿನಲ್ಲಿ 540 ಬ್ಲಾಕ್ಗಳು ಸೀಟ್ ಇದ್ದು ಅದರಲ್ಲಿ ಸುಮಾರು 300 ಕ್ಕೂ ಹೆಚ್ಚು ಜನರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮತದಾರರು ಇನ್ನೂ ಶಿರಾ ಕ್ಷೇತ್ರದಲ್ಲಿ ಜೀವಂತಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮೊನ್ನೆ ನಡೆದಂಥ ಚುನಾವಣೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಲ್ಲಿ ನಾನಾ ಥರವಾಗಿರ್ತಕ್ಕಂಥ ಗೊಂದಲಗಳಿರ್ತದೆ. ಒಂದು ಕಡೆ ಕಾಂಗ್ರೆಸ್ ಬೆಂಬಲಿತ ಇರ್ತದೆ, ರಿಸರ್ವೇಷನ್ ಬರಬೇಕಾದಾಗ ಕಾಂಗ್ರೆಸ್ ಬೆಂಬಲಿತವರು ಇರೋದಿಲ್ಲ, ಯಾರು ಬೇರೆಯವರು ಇರ್ತಾರೆ ಅವರು ಆಯ್ಕೆ ಆಗ್ತಾರೆ. ಸೊ ಈ ರೀತಿಯಾಗಿರ್ತದೆ. ಈ ರೊಟೇಷನ್ ಸಿಸ್ಟಮನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ. ಈಗ ನಮಗೆ ಅಧಿಕೃತವಾಗಿ 21 ಕ್ಕೂ ಹೆಚ್ಚು ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳನ್ನು ಕೂಡ ಆಯ್ಕೆ ಆಗಿದ್ದಾರೆ. ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಮತದಾರ ನಮ್ಮನ್ನು ಕೈಬಿಟ್ಟಿಲ್ಲ. ಇದು ಉಪಚುನಾವಣೆ ಆಗಿ ಇವತ್ತಿಗೆ 3 ತಿಂಗಳು ಮಾತ್ರ, 3 ತಿಂಗಳು. 3 ತಿಂಗಳಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಕೈ ಹಿಡಿದಿದ್ದಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಗೆ ನನಗೆ ಇದೆ, ನನಗೆ ವಿಶ್ವಾಸ ಇದೆ. ಇವತ್ತು ಉಪಚುನಾವಣೆಯಲ್ಲೂ ಕೂಡ ಮತದಾರ ನನ್ನನ್ನು ಕೈಬಿಟ್ಟಿಲ್ಲ. ಎಲ್ಲೋ ಒಂದು ಕಡೆಗೆ ವಿಶ್ವಾಸ, ಏನೋ ಒಂದು ಮೋಸ ನಡೆದಿದೆ. ಅದು ಯಾವ ರೀತಿಯ ಮೋಸ ಅಂತಕ್ಕಂಥದ್ದನ್ನು ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ. ಆದರೆ ನಾನು ಗೆದ್ದಿದ್ದೇನೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಜನ ಹೇಳ್ತಾರೆ ನೀವು ಗೆದ್ದಿದ್ದೀರಿ ಅಂತೇಳಿ, ಆದರೂ ಕೂಡ ಅಧಿಕೃತವಾಗಿ ನಾನು ಫಲಿತಾಂಶ ಬಂದಿರತಕ್ಕಂಥದ್ದು ನಾನು ಸೋತಿದ್ದೇನೆ. ಅಂದರೆ ಇಲ್ಲಿ ಯಾವ ರೀತಿಯಾದಂಥ ಪ್ರಭಾವಗಳು ನಡೆದವು ಅಂತಕ್ಕಂಥದ್ರ ಬಗ್ಗೆ, ಹಣ ಪ್ರಭಾವ ನಡೀತು ಅಥವಾ EVM ಮಿಷನ್ ಮ್ಯಾನೇಜ್ಮೆಂಟ್ ಆಯಿತು, ಏನಾಯಿತು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಮ್ಮ EVM ಮಿಷನ್ಗಳ ಮೇಲೆ ಅನುಮಾನ ಕಾಡ್ತಾ ಇದೆ. ಅವತ್ತು ನಾನು ಚುನಾವಣೆ ಆಗುವಂಥ ಸಂದರ್ಭದಲ್ಲಿ 11 ಗಂಟೆಗೆ ನಾನು ಹೇಳಿಕೆನ ಬಹಿರಂಗವಾಗಿ ಹೇಳಿಕೆನ ಕೊಟ್ಟೆ, ಇವತ್ತು ನಮ್ಮಲ್ಲಿ ಈ ಮೆಷಿನ್ಗಳಿಂದ ಮೋಸ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಅದೆಲ್ಲ ಒಂದು ಕಡೆಗೆ ಇವತ್ತು ಸತ್ಯ ಆಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀನಿ. ಇದು ಈ ವ್ಯವಸ್ಥೆಯನ್ನು ಸರಿಪಡಿಸೋದ್ರೆ ಅಂದರೆ ಒಟ್ಟಾರೆ ಆಗ್ತಾ ಅಂತಂದರೆ ನಾವು ವಾಪಸ್ಸು ನಾವು ಬ್ಯಾಲೆಟ್ಗೆ ಹೋಗದಲ್ಲಿದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಮೊಬೈಲ್ ಫೋನ್ನಲ್ಲಿ ಏನು ಬೇಕಾದ್ರೂ ದುಡ್ಡನ್ನು ಡ್ರಾ ಮಾಡ್ಬೋದು ಅಂತೇಳಿ, ಟ್ಯಾಂಪರ್ ಮಾಡ್ಬೋದು ಅಂತಂದರೆ ಈ EVM ಮಿಷಿನ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇದೆಯಲ್ಲ, ಅದು ಟ್ಯಾಂಪರ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದಾಗ ಜನಾಂದೋಳನ ಆಗಬೇಕು, ಎಲ್ಲ ವಿರೋಧ ಪಕ್ಷದವರು ಕೂಡ ಇವತ್ತು ಎದ್ದು ನಿಲ್ಲಬೇಕು. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಇದನ್ನು ಬ್ಯಾಲೆಟ್ ಪೇಪರ್ನ ಮತ್ತೆ ತರುವಂಥ ಕೆಲಸ ಆಗಬೇಕು. ಇಡೀ ಪ್ರಪಂಚದಲ್ಲಿ ಬ್ಯಾಲೆಟ್ ಪೇಪರ್ ನಡೀತಾ ಇರತಕ್ಕಂಥದ್ದು, ಆದರೆ ಎಲ್ಲೋ ಒಂದು ಕಡೆ ನಮ್ಮ ದೇಶ ಮತ್ತು ಆಫ್ರಿಕಾದಲ್ಲಿರತಕ್ಕಂಥ ಒಂದು 2-3 ದೇಶದಲ್ಲಿ ಬಿಟ್ಟರೆ ಎಲ್ಲ ಕಡೆಯೂ ಕೂಡ ಇವತ್ತು ಬ್ಯಾಲೆಟ್ ಪೇಪರ್ ಸೇರ್ತಕ್ಕಂಥದ್ದು. ಆ ಬ್ಯಾಲೆಟ್ ಪೇಪರ್ ಮತ್ತೆ ವಾಪಸ್ ಹೋಗೋಣ. ಇವತ್ತು ಮಹಾತ್ಮ ಗಾಂಧೀಜಿಯವರು ತಂದುಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಳಿಸ್ಬೇಕಾದಾಗ, ಅಂಬೇಡ್ಕರ್ ಅವರು ಸ್ಥಾಪಿಸಿದಂಥ ಪ್ರಜಾಪ್ರಭುತ್ವ ಉಳಿಬೇಕಾದಾಗ ನಾವು ಬ್ಯಾಲೆಟ್ ಹೋದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.